ಸದನದಲ್ಲಿ ನೀಲಿ ಚಿತ್ರ ನೋಡಿದಾಗ ಸವದಿ ಕಾಮುಕ ಅಂದ್ರು ಕಾಂಗ್ರೆಸ್ ಸೇರಿದ ಮೇಲೆ ಸವದಿ ಅದ್ಭುತ ನಾಯಕ ಅಂದ್ರು ಕಾಂಗ್ರೆಸ್ ನಾಯಕರ ಬಣ್ಣ ಬದಲಾವಣೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಇದರಲ್ಲಿ ಬ್ಲೂ ಫಿಲಂ ಗೊತ್ತಾ ನಿಮ್ಗೆ ಬ್ಲೂ ಫಿಲಂ ಅಂದ್ರೆ ಆ ಬ್ಲೂ ಫಿಲ್ಮ್ ನೋಡಿರ್ತಕ್ಕಂಥ ಲಕ್ಷ್ಮಣ್ ಸೌದಿ ಅವರಿಗೆ ಕೇಳಬೇಕು ಅದೇನ್ರಿ ಅದು ನೋಡ್ತಾ ಇದ್ದದ್ ನೀವು ಅಂತೇಳಿ ಬಹುಶಃ ಮಾನ ಮರ್ಯಾದೆ ಇದ್ರೆ ಈ ಬ್ಲೂ ಫಿಲ್ಮ್ ನೋಡಿದವರು ಸಾರ್ವಜನಿಕ ಜೀವನದಿಂದ ಜನರ ಕ್ಷಮೆಯನ್ನ ಕೋರಿ ನಿವೃತ್ತಿ ಆಗಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಹಳ ಆಶ್ಚರ್ಯ ಅಲ್ಲಿ ನಿಂತಾಗ ಸರಿ ಇಲ್ಲ ಇಲ್ಲಿ ಬಂದಾಗ ಸೂಪರ್ ಸ್ಟಾರ್ ಬಿಜೆಪಿಗೆ ಒಂದ್ ರೀತಿ ಬ್ಲೂ ಬಾಯ್ಸ್ ಬ್ಲೂ ಬಿಜೆಪಿ ಬಿಜೆಪಿಗೆ ಫಸ್ಟ್ ಸದನದಲ್ಲಿ ಇವ್ರು ಯಾವಾಗ ನೆಲ್ಲಿ ಚಿತ್ರ ನೋಡಿದ್ರು ಅಂತ ಇದಾಯ್ತು ಸಿಸಿ ಪಾಟೀಲ್ ಕೃಷ್ಣಾ ಪಾಲೆಮಾರ್ ಹಾಗೆ ಲಕ್ಷ್ಮಣ್ ಸವದಿ ಲಕ್ಷ್ಮಣ್ ಸವದಿ ಇದಾದ್ಮೇಲೆ ಇವ್ರನ್ನ ಯಾವ ಯಾವ ತರ ಆಗ್ಬಿಟ್ರು ಇಡೀ ಪಾರ್ಟಿಗೆ ಅವತ್ತು ಡ್ಯಾಮೇಜ್ ಆಯ್ತು ಟಿಕೆಟ್ ಕೊಟ್ಟರು ಚುನಾವಣೆ ನಂತರ ದಿನಗಳಲ್ಲಿ ಚುನಾವಣೆ ಅವತ್ತು ಕಾಂಗ್ರೆಸ್ ಫುಲ್ ಟೀಕೆ ಬೆಳಿಗ್ಗೆ ಆದ್ರೆ ಟೀಕೆ ಮಾಡೋದು ಬಿಜೆಪಿ ನೋದ್ರು ಇವತ್ತು ನಾನ್ ಅವ್ರು ಸೇರ್ಪಡೆ ಆದಾಗ ನೋಡ್ತೀನಿ ಎಸ್ ಎನ್ ಗ್ರೇಟ್ ಲೀಡರ್ ಬೆಳಗಾವಿ ರೀಸನ್ ಅಂಡ್ ಉತ್ತರ ಕರ್ನಾಟಕ ರೀಸನ್ ವಾಗ್ಮಿ ವಾಗ್ಮಿ ಬಿಜೆಪಿ ಯಾರು ಸೌದಿ ಅಂತ ನಾನು ಅದನ್ನ ಯಾಕಂದ್ರೆ ಡಿಫ್ರೆಂಟ್ ಮಾಡ್ತಿರೋದಲ್ಲ ಅದು ಒಂದ್ಸರಿ ಕೇಳ್ಬಿಡ್ಲಿ ಒಂದೊಂದು ಭಾಷಣ ಇದೆ ಕೇಳಿಸ್ಕೊಬಿಡ್ಲಿ ಜನ ಸಿದ್ದರಾಮಯ್ಯ ಆಡಿದ ಮಾತು ಬ್ಲೂ ಹ್ಮ್ ಅಂದ್ರೆ ಬ್ಲೂ ಫಿಲ್ಮ್ ನೋಡಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರಿಗೆ ಕೇಳಬೇಕು ಇದ್ದದ್ ನೀವು ಅಂತ ಹೇಳಿ ಬಹುಶಃ ಮಾನ ಮರ್ಯಾದೆ ಇದ್ರೆ ಈ ಬ್ಲೂ ಫಿಲ್ಮ್ ನೋಡಿದವರು ಸಾರ್ವಜನಿಕ ಜೀವನದಿಂದ ಜನರ ಕ್ಷಮೆಯನ್ನ ಕೋರಿ ನಿವೃತ್ತಿ ಆಗಬೇಕು ಅದ್ರ ಮಾನ ಇಲ್ಲ ಅವರು ಏನಾದ್ರೂ ಮಾನ ಮರ್ಯಾದೆ ಇದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ಬೇಕು ಇಂಥ ಬಂಡ ಜನ ರಾಜಕಾರಣದಲ್ಲಿ ಇರ್ಬೇಕ ಅಂತ ಮಾತಾಡಿದ್ದು ಸಿದ್ದರಾಮಯ್ಯ ಆಶ್ಚರ್ಯ ಅಂತ ಸಮಾಜವಾದಿ ಚಿಂತನೆ ಸಿದ್ದರಾಮಯ್ಯನವರು ದಿ ಗ್ರೇಟ್ ಲೀಡರ್ ಸವದಿಯನ್ನ ಕಾಮುಕ ಬ್ಲೂ ಫಿಲಂ ನೋಡಿದವರು ಇಂಥವ್ರು ಇರ್ಬೇಕಾ ರಾಜಕೀಯದಲ್ಲ ಅಂತ ಭಾಷಣ ನಿವೃತ್ತಿ ತಗೋಬೇಕು ಅಂತ ತಗೋಬೇಕು ಅಂತ ಹೇಳ್ತಾರೆ ಅರೋ ಇವರೋ ದೊಡ್ಡ ಶಕ್ತಿ ಅಂತಾರೆ ಸ್ಪೆಷಲ್ ಫ್ಲೈಟ್ ಕಳ್ಸಿ ಕರ್ಕ ಬರ್ತಾರೆ ಜನ 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 ನನ್ನ ಪ್ರಶ್ನೆ ಏನು ಗುರು ಡ್ರಾಮಾ ಇದು ಅಲ್ಲಿ ನಿಂತಾಗ ಕಾಮುಖ ಇಲ್ಲಿ ಬಂದಾಗ ಅದ್ಭುತ ನಾಯಕ ಅದ್ಭುತ ನಾಯಕ ಉತ್ತಮ ವಾಸಿ ರಾಜ್ಕಾರಣ ಯಾವ ಕಡೆ ಸಾಗ್ತಾ ಇದೆ ಲಕ್ಷ್ಮಣ್ ಸೌದೆ ತಾವು ರಾಜೀನಾಮೆ ಕೊಡೋಕ್ಕೂ ಮುನ್ನ ಒಂದು ಭಾಷಣ ಮಾಡಿದ್ರು ನಮ್ಮ ಭಾಷಣೆ ಹೇಳ್ತಾ ಇದ್ರು ನಾನು ರೇಪ್ ಮಾಡಿದ್ದೀನಾ ನಾನು ಯಾರಾದ್ರೂ ಸೀರೆ ಹೇಳ್ದಿದ್ದೀನ ಹ್ಮ್ 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 ನನ್ನ ಸಿಡಿ ಇದೆಯಾ ಹ್ಮ್ 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 ಯಾಕೆ ಟಿಕೆಟ್ ಕೊಟ್ಟಿಲ್ಲ ಹೇಳಿ ಅಂತ ಅಂದ್ರೆ ಇನ್ಮೇಲೆ ಅದನ್ನ ಲೀಗಲೈಸ್ ಮಾಡಿ ಅಷ್ಟು ಮಾತ್ರ ಈ ಫೀ ಫಾರ್ಮೇಟ್ ಲೀಗಲೈಸ್ ಮಾಡಿ ಅಂತ ನೋಡಕ್ ಬಿಟ್ಬಿಡಿ ಮಾಡಿದವ್ರ ಮಾತ್ರ ಹಿಡ್ಕಳಿ ಅಂದ್ರೆ ಆ ವರ್ಷನ್ ನೆಕ್ಸ್ಟ್ ಲೀಗಲೈಸ್ ಅಂತ ಮೇ ಬಿ ಮಾಡಬಹುದು ಹೇಳ್ಬೇಕು ಕಾಂಗ್ರೆಸ್ ನಾಯಕರದ್ರು ಇಲ್ಲ ಇನ್ ಮುಂದೆ ನಾವು ಸದನದಲ್ಲಿ ಎಲ್ಲಾರು ನೋಡಬಹುದು ಎಲ್ಲವನ್ನು ಅಬ್ಜೆಕ್ಷನ್ ಇಲ್ಲ ಯಾಕಂದ್ರೆ ನೋಡಿದವರು ಈಗ ನಮ್ ಕಡೆ ಬಂದಿದ್ದಾರೆ ಬಂದಿದ್ದಾರೆ ಇನ್ ಓನ್ಲಿ ಮಾಡದ್ರು ಮಾತ್ರ ಹಿಡ್ಕತ್ತೆ ಮಾಡದವ್ರು ಹಿಡ್ಕತ್ತೀವಿ ಅಂದ್ರೆ ವಾಟ್ ಅಬೌಟ್ ಮೇಟಿ ಸಿನ್ ಗೊತ್ತಾ ಈಗ ಲಕ್ಷ್ಮಣ್ ಸವದಿ ವಿಚಾರವಾಗಿ ರಚನೆ ಆಗಿತ್ತು ಎಲ್ಲ ವರದಿಯನ್ನ ಕೊಟ್ಟರು ಕ್ಷೀನ್ಶೀಟ್ ಕೊಟ್ಟಿತ್ತು ಅದನ್ನ ಹೇಳ್ಬೋದು ಕ್ಷೀನ್ಶೀಟ್ ಕೊಟ್ಟಿದಾರೆ ಅಂತ ತನಿಖೆಗಳನ್ನ ಆಚೆ ಇಡಿ ಹ್ಮ್ ಅಟ್ಲೀಸ್ಟ್ ನಿಮ್ ಹೃದಯ ಮುಟ್ಕಂಡ್ ಎಳಿಸಿದ ರಾಮಾಯಣ ಯಾಕೆ ಅಂದ್ರೆ ಕಾಂಗ್ರೆಸ್ ನಾಯಕರು ನಾವು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಾರಲ್ವ ಯಾವ್ ಡಿಫ್ರೆಂಟ್ ಇಲ್ಲ ಮಾಧ್ಯಮದವರ ನಿಮ್ ಮಾಡಕ್ಕೆ ತಲೆ ಇಲ್ಲ ನೋಡ್ಲಿ ಬಿಡಿ ಬಿಡಿ ಇದೇ ಯಡಿಯೂರಪ್ಪ ಕೆಜೆಪಿ ಕಡದಾಗ ಬಾಯ್ ಬಂದಾಗ ಬೈದಿರಲಿಲ್ಲ ಬಿಜೆಪಿ ಅವ್ರನ್ನ ಅದನ್ನೇ ಹೇಳ್ತಾ ಇರೋದು ಈಗ ಬಿಜೆಪಿ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ರಾಜಕಾರಣ ಅನ್ನೋದಿದೆಯಲ್ಲ ಎಲ್ಲು ತತ್ವ ಸಿದ್ಧಾಂತ ಮಣ್ಣು ಮಸಿ ಏನಿಲ್ಲ ಎಲ್ಲ ಯಾರು ಆಪೋಸಿಟ್ ಇದ್ದಾಗ ಅವನು ಎಲ್ಲಾ ಕಳ್ಳ ಬಿಜೆಪಿ ಬಂದ್ರೆ ಕ್ಲಿಂಗ್ ಕೃಷ್ಣಪ್ಪ ಕೃಷ್ಣಪ್ಪ ಅಪೋಸಿಟ್ ಅಪೋಸಿಟ್ ಇದ್ದಾಗ ಬಿಜೆಪಿಯಲ್ಲಿ ಇಲ್ಲ ಅವನು ಕಾಂಗ್ರೆಸ್ ಅಲ್ಲೋ ಬೇರೆ ಪಾರ್ಟಿಲ್ ಇದ್ರೆ ಆತ ಕಳ್ಳ ಲೂಟಿಕೋರ ಎಲ್ಲ ಬಿಜೆಪಿ ಬಂದ್ ಕ್ಲಿಂಗ್ ಕೃಷ್ಣಪ್ಪ ಅಟ್ ದಿ ಸೇಮ್ ಟೈಮ್ ಓಕೆ ಅವ್ರ ಆತರದವರು ಕಾಂಗ್ರೆಸ್ನ ಕಥೆ ಏನು ನೀವು ಅದೇ ಅದೇ ಜಾತಿ ಅವ್ರ ಆಗ್ಬಿಟ್ರಲ್ಲ ಡಿ ಕೆ ಶಿವಕುಮಾರ್ ಬಿಜೆಪಿ ಗೊತ್ತ ತಕ್ಷಣ ಕ್ಲೀನ್ ಕೃಷ್ಣಪ್ಪ ಆಗ್ಬಿಡ್ತಾರೆ ಅಂತ ತುಂಬಾ ಜನ ಈಗ ಕರಿತಾ ಬರಬೇಕು ಹೋಗಿಲ್ಲ ಅಂತ ಅದೇ ಹೇಳೋದು ಬಿಜೆಪಿಗೂ ಮತ್ತೆ ಕಾಂಗ್ರೆಸ್ಗೂ ಏನ್ ವ್ಯತ್ಯಾಸ ಏನ್ ವ್ಯತ್ಯಾಸ ಇಲ್ಲ ಏನ್ ವ್ಯತ್ಯಾಸ ಇಲ್ಲ ಮತ್ತೆ ಸಿದ್ಧರಾಮಯ್ಯ ಮಲುವಿನ ಮಾನದಂಡ ಅಷ್ಟೇ ಈಗ ಎಷ್ಟು ಜನ ಬಂಡ ಇದಾವಲ್ಲ ಸಿದ್ಧ ಮಾನ ಮರ್ಯಾದ ಇದ್ರೆ ಯಾರ್ಗು ಇಲ್ಲ ಮಾನ ಮರ್ಯಾದೆ ಹಂಗಾರ ಮಾನ ಮರ್ಯ ಮೇಟಿಕ್ ಟಿಕೆಟ್ ಕೊಟ್ಟಿಲ್ಲ ಇವ್ರು ಬಲಕೋಟೆಯಲ್ಲಿ ಕಾಂಗ್ರೆಸ್ ಅವರು ಮತ್ತೆ ಮತ್ತ್ಯಾಕ್ ಭಾಷಣ ಮಾಡ್ಬೇಕು ಇವ್ರ ಇವೆಲ್ಲಾ ಇದು ಒಳ್ಳೇದು ಯಾಕ ಭಾಷಣ ಮಾಡ್ಬೇಕು ಹೇಳ್ತಾರೆ ಬಾಬಾ ಆ ಆ ಟೈಮ್ ರಾಜಕೀಯ ಸನ್ನಿವೇಶ ಮಾಡ್ಬೇಕು ಆ ಸನ್ನಿವೇಶಗಳು ಬ್ಲೂ ಫಿಲಂ ಬ್ಲೂ ಫಿಲಮ್ ಗೊತ್ತಾ ಏನಂದ್ರೆ ಬ್ಲೂ ಫಿಲಮ್ ಏನಂದ್ರೆ ಗೊತ್ತಾ ಸವದಿ ನೋಡಿದ್ದ ಅದನ್ನೇ ಇಂಥವ್ರೆಲ್ಲ ಮಾನ ಮರ್ಯಾದೆ ಇದ್ರೆ ಅವರು ಬಿಜೆಪಿ ಅವರು ಲೋಟಿಕೋರ್ ಕರ್ಕೊಂಡು ಕ್ಲೀನ್ ಕೃಷ್ಣಪ್ಪನ್ ಮಾಡ್ತಾರೆ ಇವರು ಕಾಮುಖ ಅಂದ್ರು ಈಗ ಅದ್ಭುತ ನಾಯಕ ಅಂತ ಎಲ್ರೂ ಸಮಯ ರಾಜಕಾರಣ ಸಾಧಕರು ಅಷ್ಟೇ ಸೊ ಅದು ವಂಡರ್ಫುಲ್ ಅದು ಹೆಂಗಾರ ನೆಕ್ಸ್ಟ್ ಸುದ್ದಿಗಳವಲ್ಲ ಪಾಪಾಲ್ ನಿಯತ್ತ ಪಾರ್ಟಿ ಕಡ್ತಂತ ಎಸ್ ಆರ್ ಪಾಟೀಲ್ ಟಿಕೆಟ್ ಕೊಡ್ದೆ ಎಮಾರ್ಸಿ ಬಿಟ್ರು ಇಲ್ಲಿ ಸೌದಿಗ್ ರತ್ನಗಂಬಳಿ ಆಸ್ಕರ್ ಹಂಗ ಮಾಡಿದ್ರು ಸೌದಿಗಿ ಆ ಎಸ್ ಆರ್ ಪಾಟೀಲ್ ಗು ಇದೆ ಆ ಭಾಗದಲ್ಲಿ ಸವದಿಗಿಂತ ಹೆಚ್ಚಾಗಿ ಎಸ್ ಆರ್ ಪಾಟೀಲ್ ಶಕ್ತಿ ಇದೆ ಬಾಗಲಕೋಟೆ ವಿಜಯಪುರ ಜಿಲ್ಲೆ ಆ ಭಾಗದಲ್ಲಿ ಎಸ್ ಆರ್ ಪಾಟೀಲ್ ತಂದೆ ಆದಂತ ಪಾರುಪತ್ಯ ಒಂದ್ ಇದೆ ಅವರಿಗೆ ಶಕ್ತಿ ಇದೆ ಈ ಪಿಚ್ಚರ್ ಈಗ ಇತ್ಲ ಕಡೆ ಹೇಳಣ ಇವ್ರ ಮುಗಸಾನ ಇವ್ರನ್ನ ಮುಗ್ಸೋಣ ಎಸ್ ವೀಕ್ಷಕರೇ ಅಂದು ಕಾಮುಕ ಇಂದು ನಾಯಕ ಕಾಂಗ್ರೆಸ್ ನಾಯಕರ ಈ ಒಂದು ಡಬಲ್ ಸ್ಟ್ಯಾಂಡರ್ಡ್ ಹ್ಮ್ ಹೆಂಗ್ ಬೇಕು ಹಂಗೆ ಬಣ್ಣ ಚೇಂಜ್ ಮಾಡ್ಕೋಬಹುದು ಅವರು ಅಂದ್ರೆ ಸವದಿ ಅವರು ಬಿಜೆಪಿ ಇದ್ದಾಗ ಸೆಷನ್ ಅಲ್ಲಿ ಆ ವಿಡಿಯೋ ನೋಡಿದಾಗ ಅವರು ಬ್ಲೂ ಫಿಲಮ್ ನೋಡಿದ್ರು ಕಾಮಕ ಅಂದ್ರು ಇವತ್ ಇಸ್ ಗ್ರೇಟ್ ಲೀಡರ್ ನಾರ್ತ್ ಕರ್ನಾಟಕದಲ್ಲಿ ಅದು ರಾಜೀನಾಮೆ ಕೊಡಬೇಕು ಅಂತ ತಕೊಂಡ್ರು ಅಲ್ವಾ ಹಾಗಾಗಿ ಈ ಈ ಲೆಕ್ಕಾಚಾರ ಕಳ್ಳನ್ನ ಬಿಜೆಪಿ ಬಂದ್ರೆ ಆತ ಅದ್ಭುತ ನಾಯಕ ಆಗ್ತಾನೆ ಬಿಜೆಪಿ ಅವ್ರ ಪ್ರಕಾರ ಹೌದು ಬಿಜೆಪಿ ಪ್ರಕಾರ ಲೋಟಿ ಕೋರ ಏನೂ ಆಗಲ್ಲ ಆಗಲ್ಲ ಕಾಂಗ್ರೆಸ್ ಅವ್ರ ಪ್ರಕಾರ ಪರವಾಗಿಲ್ಲ ಇವ್ರ ಪಾರ್ಟಿಗೆ ಬಂದ್ರೆ ಅವರು ಕ್ಲೀನ್ ಕ್ರಿಷ್ ಒಳ್ಳೆ ನಾಯಕ ಒಳ್ಳೆ ಉತ್ತಮ ವಾಗ್ಮಿ ಈ ಡಬಲ್ ಸ್ಟ್ಯಾಂಡರ್ಡ್ ಗಳು ಯಾಕೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಗಳಿಗೆ ಓಟ್ ಹಾಕಿ ಕರ್ನಾಟಕ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಿರ್ತೀವಿ ಇದನ್ನ ಯಾಕಂದ್ರೆ ಇಪ್ಪತ್ತೈದು ದಿನ ಇದೆ ಅಷ್ಟೇ ವೋಟಿಂಗು ಮೇ ಹತ್ತನೇ ತಾರೀಕು ಆಗುತ್ತೆ ಯಾರು ಒಳ್ಳೆ ಅಭ್ಯರ್ಥಿ ಪಾರ್ಟಿ ನೋಡಕ್ ಹೋಗ್ಬೇಡಿ ಜಾತಿ ಧರ್ಮ ಇದನ್ನ ನೋಡಕ್ ಹೋಗ್ಬೇಡಿ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ತಾರ ಆ ವ್ಯಕ್ತಿಗೆ ಒಳ್ಳೆ ವ್ಯಕ್ತಿತ್ವ ಇದೆಯಾ ಅನ್ನೋದನ್ನ ನೋಡಿ ಅಂಥವ್ರಿಗೆ ಓಟ್ ಹಾಕಿ ಅರ್ಹರನ್ನ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ನೋಡಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಯೋಗ್ಯತೆ ಹಾಕಿ ದುಡ್ಡು ಮಾಡಿರೋದನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಇಲ್ಲ ಲೂಟಿ ಮಾಡಕ್ಕೆ ಇಲ್ಲ ಎಮ್ ಎಲ್ ಎ ಆಗಿ ಶೋಕಿ ಮಾಡಬೇಕು ಅಂದೋರ್ಗೆ ಓಟ್ ಹಾಕ್ಬೇಡಿ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ ಓಟ್ ಹಾಕಿ ಗೆಲ್ಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ